ವೀಕ್ಷಕರೇ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸಿ ಮರಣಾಂತಿಕ ಹಲ್ಲೆ ಪ್ರಕರಣ ನಡೆದಿತ್ತು ತುಕಾರಾಮ್ ಪಾಂಡುರಂಗ ಚವಾಣ್ ಅನ್ನುವಂತಹ ಒಬ್ಬ 62 ವರ್ಷದ ವ್ಯಕ್ತಿಯ ಮೇಲೆ ಒಂದು ಮರಣಾಂತಿಕ ಹಲ್ಲೆ ನಡೆದಿತ್ತು ಆ ವ್ಯಕ್ತಿಯನ್ನ ಬಿಎಲ್ಡಿ ಆಸ್ಪತ್ರೆ ಗೆ ದಾಖಲು ಮಾಡಲಾಗಿತ್ತು ಈ ಪ್ರಕರಣದ ಹಿಂದೆ ಯಾವ ರೀತಿ ಕಾರಣಗಳಿದೆ ಅನ್ನೋದನ್ನ ನಾವು ತನಿಖೆಯಲ್ಲಿ ನಾವು ವೆರಿಫೈ ಮಾಡಿದಾಗ ಈ ವ್ಯಕ್ತಿ ಏನು ಮರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ ಅವನಿಗೆ ಒಬ್ಬ ಮಹಿಳೆಯ ಒಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಆ ಅಕ್ರಮ ಸಂಬಂಧ ಹೊಂದಿದ್ದಂತ ಮಹಿಳೆಯ ಪತಿ ಮತ್ತು ಅವಳ ಇಬ್ಬರು ಮಕ್ಕಳು ಮೂರು ಜನರು ಸೇರಿ ಈ ವ್ಯಕ್ತಿಯ ಮೇಲೆ ಮರಣಾಂತಿಕ ಹಲ್ಲೆಯನ್ನು ಮಾಡಿದರು ಈ ವ್ಯಕ್ತಿ ಬಿಎಲ್ಡಿ ಆಸ್ಪತ್ರೆ ನಲ್ಲಿ ಅವನ ಚಿಕಿತ್ಸೆ ಫಲಕಾರಿಯಾಗದೆ 29ನೇ ತಾರೀಕು ಅವರು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಮರಣಾಂತಿಕ ಹಲ್ಲೆಯ ಪ್ರಕರಣವನ್ನು ನಾವು ಕೊಲೆ ಪ್ರಕರಣವನ್ನಾಗಿ ನಾವು ಕನ್ವರ್ಟ್ ಮಾಡಿ ಈಗಾಗಲೇ ನಾವು ಎಲ್ಲ ಆರೋಪಿತರುಗಳನ್ನು ದಸ್ತಗಿರಿ ಮಾಡಿದ್ದೇವೆ ಮತ್ತು ತನಿಖೆಯನ್ನು ಮುಂದುವರಿಸಿದ್ದೇವೆ ಅವರ ಮೇಲೆ ಏನು ಕಾನೂನಿನ ರೀತಿಯ ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ತೆಗೆದುಕೊಂಡಿದ್ದೇವೆ ಸರ್ ಆ ಮಹಿಳೆ ಒಬ್ಬಳು ಸಿಕ್ಕಿಲ್ಲ ಅಂತ ಇಲ್ಲ ಅವ ಆಕೆಯನ್ನು ಕೂಡ ಆಕೆ ಆಕ್ಚುಲಿ ಈ ಮೃತ ವ್ಯಕ್ತಿಯೊಟ್ಟಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಂಥ ಮಹಿಳೆ ಆಗಿದ್ದಾಳೆ ಆ ಮಹಿಳೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಆದಾಗ್ಯೂ ಸಹ ಮೃತ ವ್ಯಕ್ತಿಯ ಸಂಬಂಧಿಕರು ಆಕೆಯೂ ಕೂಡ ಇನ್ವಾಲ್ವ್ಮೆಂಟ್ ಇದ್ದಾಳೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಕೂಡ ನಾವು ಈಗಾಗಲೇ ದಸ್ತಗಿರಿ ಪಡಿಸಿದ್ದೇವೆ ತನಿಖೆ ಮುಂದುವರೆದಿದೆ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959999 और 8050828793 ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ